ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜ್ಯೋತಾವ. ರಾಜಕೀಯದಲ್ಲಿ ಒಂದು ಹೊಸ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಅದರಲ್ಲೂ ಯತ್ನಾಳರು, ಬಸನಗೌಡ ಪಾಟೀಲ್ ಯತ್ನಾಳರು ಬಂದಿದ್ದು ಹೊಸ ಪಕ್ಷ ಕಟ್ಟಲಿ. ಯಾರು ಯಾರು ಒಳ ಒಪ್ಪಂದ ಮಾಡ್ಕೊಳ್ತಾರ, ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡ್ತಾರೆ ಅಂದರೆ ಸಿದ್ದರಾಮಯ್ಯ ಆಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಅಥವಾ ಇವತ್ತು HDKಯವರಾಗಿರ್ಬೋದು, ಕುಮಾರಸ್ವಾಮಿಗಳು ಇವರೆಲ್ಲ ಕುಡ್ಕೊಂಡು ಒಂದು ಹೊಸ ಪಕ್ಷ ಕಟ್ಕೊಳ್ಳಿ ಇವರು ಅಂತೇಳಿ ವ್ಯಂಗ್ಯ ಮಾಡಿದ್ದಾರೆ, ಹಾಸ್ಯ ಚಟಾಕಿಯನ್ನು ಹರಿಸಿದ್ದಾರೆ. ಅವ್ರು ಹರಿಸೋದ್ರಲ್ಲೂ ಅರ್ಥದ, ಯಾಕಂದರೆ ಅವ್ರು ಹೇಳ್ತಾರೆ, ಆರೋಪ ಮಾಡ್ತಾರೆ ನೇರಾನೇ ಇರುವಾಗೆ ಎಲ್ಲೆಲ್ಲೇ ತಮ್ಮ ಬೇಕಂತ ಕ್ಯಾಂಡಿಡೇಟ್ಗಳನ್ನ ಹಾಕ್ಕೊಳ್ತಾ ಅದನ್ನು ಗೆಲ್ಲುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇವರೆಲ್ಲರೂ. ಅದಕ್ಕೆ ಇಂಥ ರಾಜಕಾರಣ ಮಾಡೋಕ್ಕಿಂತಲೂ ಒಳ ಒಪ್ಪಂದ ರಾಜಕಾರಣ ಮಾಡೋಕ್ಕಿಂತಲೂ ಅದಕ್ಕೆ ಬೇಕಾದ್ರೆ ಒಳ ಒಪ್ಪಂದ ಪಕ್ಷ ಅಂತ ಹೆಸರು ಇಟ್ಕೊಳ್ಳಿ, ಒಂದು ಹೊಸ ಪಕ್ಷ ಹುಟ್ಟಾಕಲಿ ಅಂತ ಸಲಹೆ ಕೊಡ್ತಾ ಇದ್ದಾರೆ. ಒಳ್ಳೆಯ ಸಲಹೆ, ಇದನ್ನು ವಿಚಾರ ಮಾಡಬೇಕಾಗಿದ್ದು ಸಿದ್ದರಾಮಯ್ಯನವ್ರು ಬಿಟ್ಟಿದ್ದು, ಯಡಿಯೂರಪ್ಪನವ್ರು ಬಿಟ್ಟಿದ್ದು, ಇನ್ನುಳಿದ ಯಾರು ಹೊಂದಾಣಿಕೆ ರಾಜಕಾರಣ ಮಾಡ್ತಾರಲ್ಲ ಯಾವ ಬೇಕಾ ಕಡೆ, ಇವತ್ತು ರೈಟ್ ವಿಂಗ್ದಾಗಿರ್ತಾರೆ, ಮರು ದಿವಸ ಲೆಫ್ಟ್ ವಿಂಗ್ದಾಗಿರ್ತಾರೆ, ಇಲ್ಲ ನಡುಕಿರ್ತಾರೆ, ಹಿಂಗೆಲ್ಲ ಮಾಡ್ಕೊಂಡು ಹೋಗೋದು ನಾವು ವಿಚಾರ ತುಂಬ ನೋಡ್ಕೊಂಡು ಬಂದೀವಿ. ಅದರಲ್ಲೂ ಕುಡ್ಕೊಂಡು ಈ ಒಂದು ಹೊಸ ಪಕ್ಷ ಕಟ್ಕೊಳ್ಳಿ ಅಂತ ಒಳ್ಳೆಯ ಸಲಹೆ ಯತ್ನಾಳರು ಕೊಟ್ಟಂಥದ್ದು. ಇನ್ನು ಅದನ್ನು ಸ್ವೀಕಾರ ಮಾಡೋದು ಬಿಡೋದು ಯಡಿಯೂರಪ್ಪನಂಥವ್ರಿಗೆ, ಸಿದ್ದರಾಮಯ್ಯನಂಥವ್ರಿಗೆ. ಆದರೆ ಇವತ್ತು ಅವರು ಇವ್ರು ಹಳ್ಳಿ ಕೇಳ್ಬೋದಲ್ಲ, ನಾವು ಯಾಕೆ ಹೋಗ್ಕೊಂಡ್ರಿ, ನೀವು ಹೊಸ ಪಕ್ಷ ಕಟ್ಕೋರಿ, ಒಬ್ಬ ಹೋರಾಟಗಾರಿದ್ರಿ, ಬೇಕಾದಂಗೆ ನಿಮ್ಗೆ ಯಾಕೆ ಬೇಕಾಗಿದೆ ಇವತ್ತು BJP ಮತ್ತಾರಿಗೆ ಕಾಂಗ್ರೆಸ್ ಅದಕ್ಕೆ ಬೇಕಾಗಿದೆ, ನೀವು ಹೊಸ ಪಕ್ಷ ಹುಟ್ಟಾಕಿರಲ್ಲ ಎಂಥ ಪದ್ಧತಿಯೊಳಗೆ ಅವರು ಕೇಳ್ಬೋದಲ್ಲ. ಯಾಕಂದ್ರೆ ಅವರಂತೆ ಅದನ್ನು ಬಿಡೋದಿಲ್ಲ, ಪಕ್ಷಗಳನ್ನ ಕಾಂಗ್ರೆಸ್ನ ಬಿಡೋದಲ್ಲ, BJPನ ಬಿಡೋದಿಲ್ಲ, HDK ಅಂತೆ ಅವ್ರ ಸ್ವಂತ ಮನೆ ಪಕ್ಷದ ಅಪ್ಪ ಮಕ್ಕಳ ಪಕ್ಷದ, ನೀವು ನಾವು ಎಲ್ಲರೂ ಟೀಕಾ ಮಾಡಿದ್ರೆ ಮಾಡೇ ಮಾಡ್ತಾ ಇರ್ತೀವಿ, ಅವರು ಬಿಡೋದಿಲ್ಲ. ಅದು ಹಂಗಾಗಿ ಏನು ಮಾಡೋದು, ಈಗ ಉಳಿದ ಹಾದಿ ಬಂದು ನೀವು ಮಾಡಿಕೊಳ್ಳೋದು, ಯತ್ನಾಳರ ಒಂದು ಹೊಸ ಪಕ್ಷ ಯಾಕೆ ಕೊಟ್ಟು ಹಾಕಬಾರ್ದು ಅಂತ. ಈಗಾಗಲೇ ವಿಜಯ ಸಂಕೇಶ್ವರ ಅವ್ರ ಹಿಂದೆ ಕನ್ನಡ ಪಕ್ಷ ಅಂತ ಹುಟ್ಟಾಕಿದ್ರು, ಅವ್ರಿಗೆ ಗೊತ್ತದ್ದು ಗೊತ್ತಿಲ್ಲದಂತೇನಲ್ಲ, ಅದೇನಾಯಿತು ಅನ್ನೋದು ನಿಮ್ಮ ಮುಂದದ. ಅಂದಾಗ ನೀವು ಇವರೆಲ್ಲ ನೀವು ಹೋಗ್ರಿ, ನೀವು ಪಕ್ಷ ಕಟ್ಟುವ್ರಿ, ನೀವು ಪಕ್ಷ ಕಟ್ಟುವ ಹೆಂಗೆ ಮಾಡೋಕ್ಕಿಂತಲೂ ನೀವು ಒಂದು ಹೊಸ ಪಕ್ಷ ಕೊಟ್ಟಾಕಬಾರ್ದು. ಜೊತೆಗೆ ಇತ್ತೀಚೆಗೆ ನಿಮಗೂ ಮತ್ತು ರಮೇಶ್ ಜಾರಕಿಹೊಳಿ ಅವ್ರಿಗೆ ಒಳ್ಳೆ ಸಂಬಂಧ ಅದ, ಒಳ್ಳೆ ಪ್ರೀತಿ ವಿಶ್ವಾಸ ಅದ, ಇಬ್ಬರು ಕೂಡಿದ್ದೀರಿ, ಒಂದೊಂದು ಕಾಲಕ್ಕೆ ಯಾರನ್ನೋ ವಿರೋಧ ಮಾಡಿದಿರಿ, ಆ ಮಾತಿರಲಿ, ನೀವು ರಮೇಶ್ ಜಾರಕಿಹೊಳಿ ಅಂತ ಸಹಕಾರರ ಮುಂದೆ ಅವರು ಸಹಾಯ ತಗೊಂಡು ನೀವು ಹೊಸ ಪಕ್ಷ ಹುಟ್ಟಾಕ್ಲಿಕ್ಕೆ ಸಾಧ್ಯ ಇದಲ್ಲ. ಅದರಲ್ಲೂ ಇತ್ತೀಚಿನ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಏನಪ್ಪ ಅಂತಂದರೆ, ಭಾಳ ಒಂದು ಒಳ್ಳೆ ಡೆವಲಪ್ಮೆಂಟು, ಪಾದಯಾತ್ರೆ ಮಾಡುವಂಥ ವಿಷಯವನ್ನು, ಅದು ಸ್ಕೂಲ ಸಂಗಮದಿಂದ ಬಳ್ಳಾರಿ ಒಳಗೆ ನಮ್ಮ ರಮೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ನಾವು ಚರ್ಚೆ ಮಾಡಿ ಒಂದು ರೂಪುರೇಷ ತಯಾರು ಮಾಡ್ತಾಯಿದ್ವಿ, ನಾವು ಪಾದಯಾತ್ರೆ ಮಾಡ್ತೀವಿ ಅಂತ. ಒಳ್ಳೆ ಗುಣ ಇದೆ, ಒಳ್ಳೆ ಲಕ್ಷಣ. BJPಯಲ್ಲಿ ಸೇರಿದ್ಮೇಲೆ ಬಂದಂಥ ವಿಚಾರ ರಮೇಶ್ ಜಾರಕಿಹೊಳಿ ಅವ್ರದ್ದು ಭಾಳ ಉತ್ತಮವಾದದ್ದು. ಹೌದು, ತೆರಗಬೇಕು, ಜನರ ಜೊತೆ ಸಂಪರ್ಕ ಮಾಡಬೇಕು, ಇಲ್ಲಿವರೆಗೆ ಮಾಡಿದಂಥ ರಾಜಕಾರಣ ಬೇರೆ, ಇನ್ನು ಮುಂದೆ ಏನೋ ಒಳ್ಳೆಯ ರಾಜಕಾರಣ ಮಾಡೋಕೆ ಅಂತ ಇದ್ದಾರೆ. ಯಾಕೆ ಅವ್ರನ್ನ ಈ ಪಾದಯಾತ್ರೆ ಮೂಲಕ, ಹೊಸ ಪಕ್ಷವನ್ನು ಹುಟ್ಟಾಕೋ ಮೂಲಕ ಒಂದು ಹೋರಾಟ ಮಾಡಬಾರ್ದು ಅಂದರೆ, ಈ ಜನ ಅಂತ ಈಗಾಗಲೇ ಇವರು ಬಿಡಲಾರ್ದವರು, ಯಡಿಯೂರಪ್ಪನವ್ರು ಆಯಿತು, BJP ಬಿಡೋದಿಲ್ಲ, ಅವ್ರ ಮಗನ ತಂದು ಹಾಕಿದ್ದಾರೆ, ಮೊಮ್ಮಗನ ತಂದು ಹಾಕ್ತಾರೆ, ಸಿದ್ದರಾಮಯ್ಯನವ್ರು ತಮ್ಮ ಮಗನ ತಂದಿದ್ದಾರೆ, ಮತ್ತೆಂತ ತರ್ತಾರೆ, ಎಲ್ಲ ತರ್ತಾ ಇದ್ದಾರೆ. ಯಾರಾದರೂ ಅಷ್ಟು DKC ಇವರಲ್ಲಿ ಬಿಟ್ಟು ಹೋಗೋದು ಇವರು ಕಾಂಗ್ರೆಸ್ಸನ್ನು, ಮತ್ತು ಕಾಂಗ್ರೆಸ್ ಇವ್ರನ್ನ ಬಿಡೋದಿಲ್ಲ, ಮತ್ತು BJPನೂ ಅವ್ರನ್ನ ಬಿಡೋದಿಲ್ಲ, ಯಾಕಂದ್ರೆ ಪಾರ್ಟಿ ಫಂಡ್ ಬೇಕಲ್ಲ ಎಲ್ಲರಿಗೂ. ಅದಕ್ಕೆ ಇವತ್ತು ಯತ್ನಾಳ ಅವ್ರಿಗೆ ಏನಾಯ್ತಪ್ಪ ಅಂತಂದ್ರೆ, ಹೌದು, ಅವ್ರದ್ದು ಸಾಕಷ್ಟು ಆಸ್ತಿ ಅದ, ಮತ್ತು ಜನರು ಕೊಡಿಸುವಂಥ ಶಕ್ತಿ ಅದ, ಜೊತೆಗೆ ರಮೇಶ್ ಜಾರಕಿಹೊಳಿ ಅವರಂಥ ಸಾವುಕಾರ ಜೊತೆಗಿದ್ದಾರೆ, ಒಂದು ಹೊಸ ಪಕ್ಷನ ಹುಟ್ಟಾಕೆ. ಅದರಲ್ಲೂ ಒಂದು ಇತ್ತೀಚೆಗೆ ಒಂದು ಡೆವಲಪ್ಮೆಂಟ್ ಆಗಿದ್ರಿ, ಕೋಲಾರ, ಬೆಂಗಳೂರು, ಇವರು ಆ ಸೈಡ್ದು ಒಂದು ಹೊಸ ಪಕ್ಷವನ್ನು ಹಿಂದುಳಿದವರು, ದಲಿತರು. ಈಗಂತೂ ರಮೇಶ್ ಅವರು ಎದಕ್ಕೆ ಹೊರಟಿದ್ರಪ್ಪ, ವಾಲ್ಮೀಕಿಯಲ್ಲಿ ಆದಂಥ ಹಗರಣಕ್ಕಾಗೆ, ಅದು ಹೊರಗೆ ಬರಲಿ, ತನಿಖೆ ಆಗಲಿ, ಶಿಕ್ಷೆ ಆಗಲಿ, ತಪ್ಪಿತಸ್ಥರುಗಳು ಕಾರಣಕ್ಕೆ ಹೋಗ್ತಾ ಇದ್ದಾರೆ. ಭಾಳ ಸಂತೋಷ ಪಡುವಂಥ ವಿಷಯ ಅಂದರೆ, ಹೊಸ ರಾಜಕಾರಣ ಮಾಡಲಿಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ, ಅವ್ರು ನಾವೆಲ್ಲರೂ ಬೆಂಬಲಿಸಬೇಕಾಗ್ತದೆ. ಆ ನೆಲೆಯಲ್ಲಿ ಯತ್ನಾಳ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು, ಇನ್ನೊಂದು ಈ ಒಂದು ಕೋಲಾರದಲ್ಲಿ ಇತ್ತೀಚೆಗೆ ಹೊಸ ಪಕ್ಷವನ್ನು ಹುಟ್ಟಾಕಬೇಕು, ನಾವು ಹೊಸ ರಾಜಕೀಯವನ್ನು ಮಾಡಬೇಕು ಅನ್ನುವಂಥ ಒಂದಿಷ್ಟು ಕೋಟಿಗಾರಹಳ್ಳಿ ರಾಮಯ್ಯ ಅನ್ನುವಂಥವ್ರು, ಸಾಹಿತಿಗಳು, ಚಿಂತಕರು, ಹಿಂದುಳಿದ ಜನಾಂಗದ ಬಗ್ಗೆ ಭಾಳ ಕಾಳಜಿ ಇದ್ದಂಥವ್ರು, ಲೇಖಕರು, ಮತ್ತು ಮೊದಲಿಂದ ಮಾಡ್ತಾ ಬಂದಿದ್ದಾರೆ ಇಲ್ಲಂತಲ್ಲ, ನಮ್ಮ ನಿಮಗೆಲ್ಲ ಗೊತ್ತಿದ್ದಂಗೆ ಅನೇಕ ಚಿಂತಕರು ಅವ್ರ ಜೊತೆಗೆ ಗುರುತಿಸಿಕೊಂಡವ್ರಿದ್ದಾರೆ. ಅದರಲ್ಲೂ ಹಿಂದುಳಿದ ದಲಿತ ರೈಟರ್ಗಳಾಗಲಿ, ಎಲ್ಲ ಚಿಂತಕರಾಗಲಿ, ಅದೇ ನಮ್ಮ ಬರಗೂ ರಾಮಚಂದ್ರಪ್ಪನಂಥವ್ರಾಗಲಿ, ಮತ್ತೆ ಅದರಲ್ಲಿ ಎಲ್ಲರೂ ಅದರಲ್ಲಿದ್ದಾರೆ. ಅವರೆಲ್ಲ ಕುಡ್ಕೊಂಡು ಒಂದು ಹೊಸ ಪಕ್ಷ ಹುಟ್ಟಾಕ್ಬೇಕಪ್ಪ, ಇದು ಸಾಕಾಗ್ಯದ, ಮೋದಿ ಅವ್ರದ್ದು, ಈ ಕಾಂಗ್ರೆಸ್ದು ಆಡಿದ್ರು ಸಾಕಾದ, ಇವರಿಂದ ಏನು ಆಗುವುದಿಲ್ಲ. ಅದರಲ್ಲೂ ಮುಖ್ಯವಾಗಿ ಇವತ್ತು ನೋಡ್ರಿ, SC ST ದುಡ್ಡಿನ ಇವ ಸಿದ್ದರಾಮಯ್ಯವ್ರು ಗುಳುಮ್ ಮಾಡ್ಯಾರ ಅಂತ ಹೇಳ್ತಾರೆ, ಅದೇ ಕಾಲಕ್ಕೆ ಸಿದ್ದರಾಮಯ್ಯವರು ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಬೋವಿ ಅವ್ರು ನೀವು ತಿಂದಿದ್ದಾರೆ ಅಂತಾರೆ, ಇವರು ಆರೋಪ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾರೆ. ಇದಕ್ಕೊಂದು ಪರಿಹಾರ ಬೇಕಲ್ಲರಿ, ಪರ್ಯಾಯವಾದಂಥ ಒಂದು ಸಂಘಟನೆ ಬೇಕಲ್ಲ. ಆ ಸಂಘಟನೆ ಯಾಕೆ ನಮ್ಮ ಯತ್ನಾಳವರು ಜೊತೆಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಮಾಡಬಾರ್ದು ಅಂದರೆ, ಇಳಿತಾರ ಒಳ್ಳೆ ಚಿಂತಕರಿದ್ದಾರೆ. ಇಂಥ ಕೋಟಗಾನಹಳ್ಳಿ ರಾಮಯ್ಯ ಅಂತ
ಅವರು ಏನಪ್ಪ ಒಂದು ಸಣ್ಣ ಬಡತನದಲ್ಲಿ ಬೆಳೆದಂಥವ್ರವರು ಬುಡ್ಡಿ ದೀಪ ಅನ್ನುವಂಥ ಒಂದು ಆಶ್ರಯ ಕಟ್ಟಿಕೊಂಡು ಅಲ್ಲಿ ಬದುಕನ್ನು ಸದಾ ಹೋರಾಟ ಮಾಡ್ಕೊಂಡು ಬಂದಂಥವ್ರು. ಇವ್ರ ಜೊತೆಗೆ ನಮ್ಮ ಬರಗು ರಾಮಚಂದ್ರಪ್ಪ ಜೊತೆಗೆ ಇನ್ನೂ ಅನೇಕ ಲೇಖಕರಿದ್ದಾರೆ, ಬರಗಾರಿದ್ದಾರೆ, ಬಂಜಗಿರಿ ಅವರಿದ್ದಾರೆ, ಇನ್ನೂ ಎಲ್ಲ ಪ್ರಗತಿಪರರೆಲ್ಲ ಇದ್ದಾರೆ ಅದರೊಳಗೆ, ಭಾಳ ವಿದ್ವಾಂಸರಿದ್ದವರು ಅದರ, ಮತ್ತು ದಲಿತ ಸಂಘರ್ಷ ಸಮಿತಿ ಇನ್ನುಳಿದ ಎಲ್ಲನೂ ಅಲ್ಲಿದ್ದಾರೆ. ಇದೆಲ್ಲ ಹಿಂದುಳಿದವರು ಅದನ್ನು, ಮತ್ತು ಈ ದೇಶದಲ್ಲಿ ಹಿಂದುಳಿದವರು, ಅತಿ ಹಿಂದುಳಿದವರು, ದಲಿತರು ಜೊತೆಗೆ ಮೈನಾರಿಟಿ ಇವರೆಲ್ಲ ಕೂಡಿದರೆ ಆಡಕ್ಕೆ ನೆಕ್ಕಿ ಆಗ್ತದಲ್ರಿ. ಜೊತೆಗೆ ನಮ್ಮ ಯತ್ನಾಳ್ ಅವ್ರದ್ದು ಲಿಂಗಾಯತರು ಸ್ವಂತ, ಇವರೆಲ್ಲ ಕೂಡಿದರೆ ಆಟೋಮೆಟಿಕ್ಕಾಗಿ ಇವ್ರು ಶಕ್ತಿ ಆಗಲಿಕ್ಕೆ ಸಾಧ್ಯದ. ಇವರು ಹೊಸ ಪಕ್ಷ ಕಟ್ಟಲಂತ ಯತ್ನಾಳ್ ಅವ್ರು ಹೇಳ್ಕೊಂಡ್ರು, ಈಗಾಗಲೇ ಒಂದು ಒಳ್ಳೆಯ ಹೆಜ್ಜೆ ಅದ. ಒಂದು ವಾಲ್ಮೀಕಿಯಲ್ಲಿ ಹಗರಣ ಆಗೋದು ಇಲ್ಲ ಅಂತಲ್ಲ, ಅದರಲ್ಲಿ 80-90 ಕೋಟಿ, 100-87 ಕೋಟಿ ಎಷ್ಟಾಗಿದ್ರು ಗೊತ್ತಿಲ್ಲ, ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ, ಎಲ್ಲರೂ ಬೆಳೆಸಿದ್ದಾರೆ, ಇದು ತನಿಖೆ ಆಗಬೇಕು, ಸಿದ್ದರಾಮಯ್ಯ ಮನೆಗೆ ಹೋಗಬೇಕು ಅಂತ ಬಿ ಜೆ ಪಿಯವರು ಬೆಳೆಸಿದ್ದಾರೆ. ಆದರೆ ಆಗುವುದಿಲ್ಲ ಅಂತ ಈಗ ಎತ್ತವ್ರು ಹೇಳ್ತಾ ಇದ್ದಾರೆ, ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ, ಶಿಕ್ಷೆ ಆಗೋದಿಲ್ಲ ಇವ್ರಿಗೆ ಯಾರಿಗೂ, ಅವ್ರನ್ನೂ ಮಾತಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲೂ ಒಂದು ಹೊಸ ರಾಜಕಾರಣಕ್ಕೆ ಕೈ ಹಾಕ್ತಾ ಇದ್ದಾರೆ ನಮ್ಮ ರಮೇಶ್ ಅವರು ಜೊತೆಗೆ ಎತ್ತಾಳ ಅವರು. ಇವ್ರು ಕುಡ್ಕೊಂಡು ಈ ಒಂದು ಏನಪ್ಪ ಅಂದ್ರೆ ಕೋಟಿಗಾನಹಳ್ಳಿ ರಾಮಯ್ಯನಂತ ಚಿಂತಕರ ಜೊತೆಯಲ್ಲಿದ್ದರಪ್ಪ ಅಂದರೆ ಇನ್ನುಳಿದವ್ರು ಬರ್ತಾರೆ, ಅದರಲ್ಲೇ ಒಂದು ಪ್ರಾಮಾಣಿಕವಾದ ಹೋರಾಟ ಮಾಡ್ತಾರಪ್ಪ ಅಂದಾಗ ಸಹಜವಾಗಿ ಎಲ್ಲರೂ ಕೈ ಜೋಡಿಸ್ತಾರೆ. ಈ ಉದಾಹರಣೆಗೆ ನಿಮ್ಗೆ ಇನ್ನೊಂದು ನೋಡ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ವೈಚಾರಿಕ ಒಂದು ಡೆವಲಪ್ಮೆಂಟ್ ಮಾಡುವ ಒಳ್ಳೆ ಸ್ಮಶಾನದಲ್ಲಿ ಏನೋ ಒಂದಿಷ್ಟು ಮದುವೆಗಳು ಮಾಡೋದಾಗಲಿ ಮತ್ತೆ ಮಾಡೋದಾಗಲಿ ಇವೆಲ್ಲ ಬೆಸ್ಟ್ ಉದಾಹರಣೆಗಳಿವೆಲ್ಲ. ಹೌದಪ್ಪ, ಒಂದು ಬಿದ್ದಂಥ ಜನ ಸಮುದಾಯದಲ್ಲೇ ಜ್ಞಾನವನ್ನು ಹೆಚ್ಚು ಮಾಡೋದು, ಬುದ್ಧಿವಂತಿಕೆ ಹೆಚ್ಚು ಮಾಡೋದು, ಈ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡುವಂಥದ್ದು, ಅದರಲ್ಲೂ ಮುಖ್ಯವಾಗಿ ನಮ್ಮ ಏನಪ್ಪ ಅಂತಂದ್ರೆ ಈ ನಮ್ಮ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು, ಪುಲೆ ಅವರ ವಿಚಾರಧಾರೆಯನ್ನು ಇವೆಲ್ಲ ಹಿಡ್ಕೊಂಡು ಒಂದಿನ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ನಾನು ಅನ್ನೋದು ಏನಪ್ಪ ಈ ಸಂದರ್ಭದಲ್ಲಿ ಒಂದು ಹೊಸ ರಾಜಕೀಯಕ್ಕೆ ಇವರೆಲ್ಲರ, ಯಾಕಂದರೆ ಈಗ ಸಾಕಷ್ಟು ಅನುಕೂಲಸ್ಥರಿದ್ದಾರೆ, ಜಾರಿಗಳ ಕುಟುಂಬದವರು ಅವರೆಲ್ಲ ಕೂಡ್ಕೊಂಡು ಈ ಒಂದು ಏನು ಬಿದ್ದಂಥ ಸಮುದಾಯದ ಅಥವಾ ಒಂದು ಹಿಂದುಳಿದ ಅಥವಾ ದಲಿತ ಸಮುದಾಯದೆಲ್ಲ ಅಲ್ಲಿಗಳಿದ್ದಾರೆ ಅವ್ರು ತೊಗೊಂಡು ಒಂದು ಮೂಮೆಂಟನ್ನು ಯಾಕೆ ಮಾಡ್ಬಾರ್ದು? ಇವರು ಮಾಡ್ತಾ ಇದ್ದಾರೆ, ಹಿಂದಂತ ಈಗಾಗಲೇ ಸಿದ್ದರಾಮಯ್ಯ ಜೊತೆ ಮಾಡಿದರು, ಅದನ್ನು ಫೈನಾನ್ಸ್ ಮಾಡಿದರು, ಸಾಕಷ್ಟು ಅದನ್ನು ಬೆಳೆಸಿದರು, ಅದರಲ್ಲ ಇನ್ನೂ ಸ್ವಲ್ಪ ಮುಂದುವರಿಸಿದ್ರು. ಮತ್ತು ಈಗಾಗಲೇ ಬರಗೂರು ರಾಮಚಂದ್ರಪ್ಪ ಜೊತೆಗೆ, ಚಂದ್ರಶೇಖರ್ ಕಂಬಾರ ಅವ್ರ ಜೊತೆಗೆ, ಇನ್ನುಳಿದವ್ರ ಜೊತೆಗೆ ಸತೀಶ್ ಅವ್ರ ಗೆಳೆತನೂ ಚೆನ್ನಾಗಿದೆ. ಇವನ್ನೆಲ್ಲರೂ ತೊಗೊಂಡು ಒಂದು ಹೊಸ ಚಿಂತನೆ, ಹೊಸ ರಾಜಕೀಯಕ್ಕೆ ಯಾಕೆ ಒಂದು ಅಡಿಪಾಯನ ಇಡಬಾರ್ದು ಅಂತೇಳಿ. ಯಾಕಂದರೆ ಇವೆಲ್ಲ ಈಗಾಗಲೇ ಕಾಂಗ್ರೆಸ್, ಬಿ ಜೆ ಪಿ, ಜೆ ಡಿ ಎಸ್ ಮೂರು ಅಪಣಬಿಗೆ ಆರಿದ್ದಾರೆ ಇಲ್ಲಂತಲ್ಲ, ಎಲ್ಲರೂ ಹೊಂದಾಣಿಕೆ ರಾಜಕೀಯ ಮಾಡ್ಕೊಳ್ತಾರೆ. ಒಬ್ಬರೊಬ್ಬರು ಉಳಿಸಿಕೊಳ್ಳೋಕೆ ನೋಡ್ತಾ ಇದ್ದಾರೆ, ಒಬ್ಬರು ತಾವ ತಾವ ಬೆಳಿಬೇಕಪ್ಪ, ಉಳಿದವ್ರು ಹಾಳಾಗಿ ಹೋಗಲಿ ಅನ್ನೋಂಥ ಮಾತುಗಳು. ಅದಕ್ಕೆ ಈಗ ಬೇಕಾಗಿದ್ದು ಪರ್ಯಾಯ ರಾಜಕಾರಣ. ಅದು ನಮ್ಮ ಏನಪ್ಪ ಅಂದ್ರೆ ಕೋಟಿಗಾನಹಳ್ಳಿ ರಾಮಯ್ಯನ ಅವರಲ್ಲೂ ಬಂದದ, ಅವ್ರ ಜೊತೆಗೆ ಇನ್ನುಳಿದವ್ರಿಗೂ ಬಂದದ. ಮುಂದೆ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಇನ್ನೊಬ್ಬ ದೊಡ್ಡ ಚಿಂತಕರು ಅವರು ಸಹಿತ ವಿಚಾರ ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಹಿಂದೆ ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ ಇಲ್ಲಂತಲ್ಲ, ಅನೇಕ ಈ ಒಂದು ಹಿಂದುಳಿದ ನಾಯಕರನ್ನೋಗಿಂತಲೂ ವಿಚಾರವಂತರು, ತಿಳಿಕೆಯವರು. ಇಂದು ಲಂಕೇಶ್ ಒಂದು ಪ್ರಯತ್ನ ಮಾಡಿದ್ರೆ ನಿಮ್ಗೆ ಗೊತ್ತಿರ್ಬೋದು ಏನಪ್ಪ ಅಂತಂದ್ರೆ ಪ್ರಗತಿ ರಂಗ ಅಂತ ಕಟ್ಟಿದ್ರು, ಅದರಲ್ಲಿ ಇಂಥ ಒಂದು ವಿಚಾರವಾದಿಗಳನ್ನು ತೊಗೊಂಡು ಪ್ರಗತಿಪರನ್ನು ತೊಗೊಂಡು ಅವ್ರು ಹೋರಾಟ ಮಾಡಿ ಪ್ರಯತ್ನ ಮಾಡಿದ್ರು. ಆದರೆ ಅಲ್ಲಿ ದೊಡ್ಡ ಕೊರತೆ ಏನಪ್ಪ ಅಂತಂದ್ರೆ ಈ ಎಲ್ಲ ಚಿಂತಕರಿಗೆ ಹಣದ ಕೊರತೆ. ಯಾಕಂದರೆ ಯಾವುದೋ ಒಂದು ಮೂಮೆಂಟ್ ಮಾಡಬೇಕಾದ್ರು, ಎಲ್ಲಿ ಹೋಗಬೇಕಾದ್ರೂ ದುಡ್ಡು ಬೇಕಲ್ಲ, ದುಡ್ಡಿಲ್ಲದೆ ಹೆಂಗೆ ಮುಟ್ಟವ್ರು ಜನರಿಗೆ? ಅವರೇನೋ ಪತ್ರಿಕೆಯನ್ನು ಮಾಡಿದರು ಲಂಕೇಶ್ ಅವರು, ಎಲ್ಲಾಗಲಿ ಮುಟ್ಟಬೋದು ನಾವು ಯಶಸ್ವಿ ಆಗ್ಬೋದು ತಿಳ್ಕೊಂಡ್ರು, ಆದರೂ ಅವರು ಆಗಲಿಲ್ಲ ಯಶಸ್ಸು. ಯಾಕೆಂದರೆ ಪ್ರತಿಯೊಂದು ಮಾಡಬೇಕಾದ್ರೂ ಅದರಿಂದ ಒಂದು ದೊಡ್ಡ ಬಲ ಬೇಕು, ಆರ್ಥಿಕ ಬಲ ಬೇಕಾಗ್ತದೆ. ಆದರೆ ದಿಲ್ಲಿಯಲ್ಲಿ ಯಶಸ್ವಿ ಆಗ ಕಾರಣ ಏನಪ್ಪ ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ದಿಲ್ಲಿ ಮಟ್ಟದಲ್ಲೇ ಒಂದು ದೊಡ್ಡ ಮೂಮೆಂಟ್ ಆಯಿತು ನಮ್ಮ ಇವ್ರ ಮೂಲಕ, ಅಣ್ಣ ಆಚಾರ್ಯ ಅವ್ರ ಮೂಲಕವಾಗಿ. ಅದರಲ್ಲಿ ಕಾಣಿಸ್ಕೊಂಡಂಥ ನಮ್ಮ ಇವರು IRS ಅಧಿಕಾರಿ, ಇವರು ಸ್ವಲ್ಪ ಹಣ ಮಾಡಿದ್ರು ಇಲ್ಲಂತಲ್ಲ, ಕೇಜ್ರಿವಾಲರು ಅವ್ರ ಜೊತೆಗಾರರು ಅನೇಕರೆಲ್ಲ ಕೂಡ್ಕೊಂಡು ದಿಲ್ಲಿ ಮಟ್ಟದಲ್ಲೇ ಏನಪ್ಪ ಅಂತಂದ್ರೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ದೊಡ್ಡ ಸಂಘಟನೆ ಮಾಡಿಕೊಂಡು ಹೋರಾಟ ಶುರು ಮಾಡಿದರು. ಅವರು ಯಶಸ್ವಿನೂ ಆದರು, ದಿಲ್ಲಿ ಮತ್ತು ಪಂಜಾಬ್ ಆಡಳಿತ ಮಾಡ್ತಾ ಇದ್ದಾರೆ. ಅಂಥ ಒಂದು ಯಶಸ್ವಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಹಾಕಿಲ್ಲ. ಹಿಂದೆ ಯಡಿಯೂರಪ್ಪನವ್ರು ಮಾಡಿದರು, KGP ಮಾಡಿದರು, ಈ ಒಂದು BJP ಪರ್ಯಾಯವಾಗಿ ಅವರು ಯಶಸ್ವಿ ಆಗಲಿಲ್ಲ. ಅಂದರೆ ಇದರರ್ಥ ಏನಪ್ಪ ಅಂತಂದರೆ ಕೇವಲ ಹಣ ಹೊಂದಿದ್ರೆ ಆಗ್ತದೆ ಅಂತಲ್ಲ, ಹಣದ ಜೊತೆಗೆ ಪ್ರಾಮಾಣಿಕ ವ್ಯಕ್ತಿಗಳು, ಪ್ರಾಮಾಣಿಕ ಜನ ಕೊಡಬೇಕಾಗ್ತದೆ. ಲಂಕೇಶ್ ಅವರಿಗೆ ಹಣ ಇರಲಿಲ್ಲ. ಈಗ ಈ ನಮ್ಮ ಏನಪ್ಪ ಅಂತಂದರೆ ಈ ಕೋಲಾರ ನಮ್ಮ ಚಿಂತಕರಂತ ಕೋಟಿಗಾನಹಳ್ಳಿ ರಾಮಯ್ಯನ ಅವರಿಗೆ ದುಡ್ಡಿಲ್ಲ, ಆದರೆ ಒಳ್ಳೆ ಹೆಸರಿದೆ, ಪ್ರಾಮಾಣಿಕರಿದ್ದಾರೆ, ಒಳ್ಳೆ ಹೋರಾಟಗಾರರಿದ್ದಾರೆ. ಬರಗೂರು ರಾಮಚಂದ್ರಪ್ಪನವರು ಇವರನ್ನೆಲ್ಲ ಲೈಕ್ ಮಾಡ್ತಾಯಿದ್ದಾರೆ. ಅವರು ಅನೇಕ ಜನ ಕವಿಗಳ ಲೇಖಕರು ಹೆಸರಿನಲ್ಲಿ ಬರ್ತಾರೆ, ನಿಮಗೆ ಹೇಳ್ತಾರೆ ಅವರೆಲ್ಲರೂ. ಅವರೆಲ್ಲರೂ ಒಂದು ಈ ಒಂದು ಬಿದ್ದವರು ಮೂಮೆಂಟ್ ನಾವು ಮಾಡಬೇಕು, ಜನಗಳ ಉದ್ದೇಶವಾಗಿ ಮಾಡಬೇಕು, ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ಸಮಾಜ ರಚನೆ ಆಗಬೇಕು. ಬಿದ್ದವ್ರು ಎದ್ದಿರುವಂಥ ಸಮಾಜದ ಕಷ್ಟ ಕಡೆಯ ವ್ಯಕ್ತಿಗೂ ಸಹಿತ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಆದರೆ ಈ ಕಳೆದ 10 ವರ್ಷಗಳನ್ನು ನೋಡ್ತಾ ಇದ್ದೀವಿ, ಎಷ್ಟು ಮಟ್ಟಿಗೆ ಒಂದು BJP ಸರ್ಕಾರ ಆಗಿರ್ಬೋದು ಅಥವಾ ಹಿಂದಿನ
ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಇವು ಎಷ್ಟರ ಮಟ್ಟಿಗೆ ನಮ್ಮ ಜನಪರವಾಗಿ ಕೆಲಸ ಮಾಡಿದ, ಇದು ನಮ್ಮ ಬಿ ಜೆ ಪಿಗರು ಹಿಂದೆ ಅದರಲ್ಲೂ ಮೋದಿ ಅವರು ಗೊತ್ತು. ನಿಮಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರು ಪ್ರತಿ ವರ್ಷ ಅಂತ ಹೇಳಿದರು, ಎಲ್ಲ ಆಗಲಿಲ್ಲ. ನೀವು ನೋಡ್ತಾ ಇದ್ದೀರಿ ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಮತ್ತು ಈ ಸಂದರ್ಭದಲ್ಲಿ ಅನೇಕ ದಲಿತರ ಮೇಲೆ, ಹಿಂದೂದರ ಮೇಲೆ ದಾಳಿಗಳಾದವು, ಏನೆಲ್ಲ ಆದವು, ಮೈನಾರಿಟಿಗಳ ಮೇಲೆ ಆದವು, ಮಾಬ್ ಲಿಂಚಿಂಗ್ ಅವು ಇವೆಲ್ಲ ಏನೆಲ್ಲ ಆದವು, ಕಾಂಗ್ರೆಸ್ ಇದ್ದಾಗ ಇವು ಇದ್ದಾಗ ಆಗಿದ್ದವು. ಅದಕ್ಕೊಂದು ಇವತ್ತು ಪರ್ಯಾಯವಾದ ರಾಜಕೀಯ ಶಕ್ತಿ ಇವತ್ತು ನಿರ್ಮಾಣ ಆಗಬೇಕಾಗ್ಯದ. ಅಂಥದ್ರಲ್ಲೇ ಒಂದು ಅತ್ಯಂತ ಒಂದು ಹಿಂದುಳಿದ ಸಮಾಜದಿಂದ ಮೇಲೆ ಬಂದಂಥವರು, ಜೊತೆಗೆ ಈ ಒಂದು ವಾಲ್ಮೀಕಿ ಸಮುದಾಯದಿಂದ ಮೇಲೆ ಬಂದಂಥವರು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಇಂಥವ್ರು ಸ್ವಲ್ಪ ಫೈನಾನ್ಸ್ ಅವರಿಗೆಲ್ಲ ಮಾಡಿದರೆ ಒಂದು ಹೊಸ ರಾಜಕೀಯ ಶಕ್ತಿ ಸಂಘಟನೆ ಇಲ್ಲಿ ಹುಟ್ಟೋದಕ್ಕೆ ಸಾಧ್ಯ ಅದ. ಯಾಕೆ ಅದು ಮಾಡಬಾರ್ದು, ಯಾಕೆ ಆಗಬಾರ್ದು ಅನ್ನುವಂಥದ್ದು ಇವನು ಸುಮ್ಮನೆ. ಯಾಕಂದರೆ ಚರ್ಚೆ ಬರ್ತದೆ, ನೋಡ್ತಾ ಇದ್ದೀನಿ ನಾನು ಪತ್ರಿಕೆಗಳಲ್ಲಿ, ಅಲ್ಲೇ ಇಲ್ಲಿ ಎಲ್ಲ ಕಡೆ ಅವರೆಲ್ಲ ಕೂಡಿಕೊಂಡು ಮಾತಾಡುವಂಥದ್ದು ಮಾತುಗಳನ್ನು. ಯಾಕಪ್ಪ ಅಂತಂದರೆ ಅವರೆಲ್ಲ ಇವತ್ತು ಚಾಲನೆ ಮಾಡ್ತಾ ಇದ್ದಾರೆ. ಈಗಲೇ ಕೊಟಗಹಳ್ಳಿ ನಮ್ಮ ರಾಮಯ್ಯನವರು ಅನೇಕ ಸುತ್ತಮುತ್ತಿದ್ದಂಥ ಚಿಂತಕರನ್ನ, ಒಂದು ಹೋರಾಟಗಾರನ, ರಾಜಕೀಯ ವಿಚಾರಧಾರೆ ಇದ್ದಂಥವ್ರನ್ನ, ಅದರಲ್ಲೂ ದಲಿತ ಸಂಘರ್ಷ ಸಮಿತಿ ಇನ್ನುಳಿದ ಎಲ್ಲರೂ ಹಿಂದುಳಿದ ಮತ್ತು ಎಲ್ಲರನ್ನು ತೊಗೊಂಡು ಒಂದು ಪ್ರಾಮಾಣಿಕ ವ್ಯಕ್ತಿಗಳೆಲ್ಲ ಕೂಡಿಸ್ಕೊಂಡು ಒಂದು ಮೂಮೆಂಟ್ ಮಾಡೋಣ ಅಂತ ಹೇಳ್ತಾರೆ. ಬಟ್ ಅದು ನಮ್ಮ ಲಂಕೇಶ್ವರದ್ದು ಪರಿಗೆತ್ತಿನಂಗೆ ಆಗಿ ಬಿದ್ದು ಹೋಗ್ಬೋದು ಅಂತ ಒಂದು ಆತಂಕದಿಂದ ನಾವು ಒಂದು ನನಗೆ ಅನಿಸಿದ್ದನ್ನು ಮಾತಾಡಲಿಕ್ಕಿದ್ದೀನಿ. ಯಾಕಂದರೆ ಈಗಾಗಲೇ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಈ ಒಂದು ದೊಡ್ಡ ಮೂಮೆಂಟ್ ಮಾಡಬೇಕಪ್ಪ, ಹೌದು ಪಾದಯಾತ್ರೆ ಮಾಡೋ ಸಣ್ಣ ವಿಚಾರ ಅಲ್ಲ ಅದು. ಇದು ಕೂಡಲ ಸಂಗಮದಿಂದ ಬಳ್ಳಾರಿ ಒಳಗೆ ಮಾಡುವಂಥದ್ದು, ಈ ಒಂದು ಏನು ಅನ್ಯಾಯ ಇದೆ ವಾಲ್ಮೀಕಿ ಸಮುದಾಯ ಜನಕ್ಕೆ, ಅದಕ್ಕೆ ನಾವು ಈ ನ್ಯಾಯ ತೆಗೆದುಕೊಡೋಣ, ಇಸಿದುಕೊಡೋಣ ಅಂತ ಮಾತನ್ನು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಅದು ಒಳ್ಳೆಯ ವಿಚಾರ. ಮತ್ತು 14 ವರ್ಷ ಇದ್ದಾರೆ, ಈಗಾಗಲೇ ಬೇಸತ್ತಾರ ಅವರು. ಅವ್ರು ಮೆಹಂದ ಪ್ರದೇಶ ಒಂದು ಸ್ಟೇಟ್ಮೆಂಟ್ ನಾವು ನೋಡ್ತಾ ಇದ್ದೀವಿ. ಅವ್ರೇನು ಇಲ್ಲದವರಲ್ಲ, ಸಾಕಷ್ಟು ಜಮೀನ್ದಾರರು ಇದ್ದಾರೆ. ಅವ್ರಿಂದ ಸ್ವಲ್ಪ ಹೆಲ್ಪ್ ಮಾಡಿದರೆ ಈ ಒಂದು ಮೂಮೆಂಟ್ ಆಗಿ ಸಾಧ್ಯದ. ಇವೆರಡು ಬಿಡಲಿ ಅವರು, ಬಿ ಜೆ ಪಿ ಕಾಂಗ್ರೆಸ್ ಅದ್ರ ಜೊತೆಗೆ ಜೆ ಡಿ ಎಸ್ ಬಿಟ್ಟು ಇದನ್ನು ಪಸಂದ ಮಾಡಲಿ ಅಂತ. ಜನ ಇದ್ದಾರೆ ಇಲ್ಲಿ, ಜನಕ್ಕೆ ಬೇಕಾಗಿಲ್ಲ. ಯಾವಾಗಲೇ ಬರಗೂರು ರಾಮಚಂದ್ರ ಅವರಾಗಿರ್ಬೋದು, ಚಂದ್ರಶೇಖರ್ ಕಂಬಾರ್ ಅವರಾಗಿರ್ಬೋದು, ಇನ್ನೂ ಅನೇಕ ಜೊತೆಗೆ ನಮ್ಮ ಸತೀಶ್ ಅವರು ಗೆಳೆದ್ರೂ ಸಾಕಷ್ಟು ಅದ. ಯಾಕಂದರೆ ಅವರು ಮೂಮೆಂಟ್ ಮಾಡ್ತಾ ಇದ್ದಾರೆ, ವೈಚಾರಕ್ಕೆ ಮೂಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ನಾವು ಬೆಂಬಲಿಸಲೇಬೇಕು. ಯಾಕಂದರೆ ಮೂಢನಂಬಿಕೆಗಳ ವಿರುದ್ಧ ಆಗಿರ್ಬೋದು, ನಮ್ಮ ಬಿದ್ದಂಥ ಸಮಾಜದಲ್ಲೇ ಭಾಳ ಅಧ್ಯಯನ ಅದ. ಶಿಕ್ಷಣ ಸಲುವಾಗಿಯೂ ಅವರು ಸ್ಕೂಲ್ಗಳನ್ನು ಕಟ್ಟಿ ಏನು ಮಾಡಿ ಪ್ರಯತ್ನ ಮಾಡ್ತಾಯಿರ್ತಾರೆ. ತಮಗೆ ಈಗಿಂತ ಎಷ್ಟು ಸಾಧ್ಯತೆ ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇದೊಂದು ರಾಜಕೀಯ ಒಂದು ಹೊಸ ನಿರ್ಮಾಣಕ್ಕೆ. ಯಾಕಂದರೆ ಆಲ್ರೆಡಿ ಈಗ ಸಿದ್ದರಾಮಯ್ಯ ಮೇಲೆ ಆರೋಪಗಳು ಸಾಕಷ್ಟು ಬಂದವ, ಆ ದುಡ್ಡನ್ನು ಬಳಸಿದಾರಪ್ಪ, ಎಷ್ಟು ದುಡ್ಡನ್ನು ಬಳಸಿದಾರೆ ಅಂತ ಆರೋಪ ಮಾಡ್ತಾಯಿದ್ದಾರೆ. ಮತ್ತು ಸುಳ್ಳು ಅಲ್ಲದು, ಸತ್ಯನದು. ಅಂದಾಗ ಎಷ್ಟು ದುಡ್ಡನ್ನು ಯಾರ್ಯಾರು ಎದುಕೋ ಬಳಸೋದಕ್ಕಿಂತಲೂ ಆ ಎಲ್ಲ ಸಮುದಾಯಕ್ಕೂ ಅನುಕೂಲವಾಗ ಮತ್ತು ಬಡವರಿಗೂ ಅನುಕೂಲವಂಥ ಒಂದು ಹೊಸ ವಿಚಾರಧಾರೆಯ ಒಂದು ರಾಜಕೀಯ ಪಕ್ಷವನ್ನು ಹುಟ್ಟಕ್ಕುವಂಥ ಪ್ರಯತ್ನ ಮಾಡಿದರೆ ಭಾಳ ಒಳ್ಳೆಯದಾಗ್ತದಂತೆ. ಈಗಾಗಲೇ ಇವರೆಲ್ಲ ಮಿತ್ರರಂತ ಯತ್ನಾಳರವ್ರು ಹೊಸ ಪಕ್ಷ ಹುಟ್ಟಾಕಬೇಕು ಅಂತ ಅವ್ರಿಗೆ ಹೇಳೋಕ್ಕಿಂತಲೂ ಇವರೇ ಯಾಕೆ ಮಾಡಬಾರ್ದು ಅನ್ನೋದು ಒಂದಿಷ್ಟು ಜನಸಾಮಾನ್ಯರ ಪ್ರಶ್ನೆ. ಅಲ್ಲೆಲ್ಲ ಮಾತಾಡಿಕೊಳ್ತಾ ಇದ್ದಾರೆ, ಹೌದು ರೀ ಯತ್ನಾಳ ಅವ್ರ ಮೇಲೆ ಹೇಳ್ತಾ ಇದ್ದಾರೆ, ಯಾಕೆ ತಾವೇ ಯಾಕೆ ಹೊಸ ಪಕ್ಷ ಕಟ್ಟಬಾರ್ದು ಅಂತೇಳ. ಈಗಾಗಲೇ ವಿಜಯ ಸಂಗೀಶ್ ಅವರು ಕೈ ಸುಟ್ಕೊಂಡವ್ರು ಆ ವಿಷಯದಲ್ಲಿ, ದೊಡ್ಡ ಪತ್ರಿಕೆ ಏನು ಮಾಡಿ ವಿಜಯ ಕರ್ನಾಟಕಂತ ಪತ್ರಿಕೆ ಏನು ಮಾಡಿಕೊಂಡು ಅದನ್ನು ಮತ್ತು ವಿಜಯವಾಣಿ ಅಂತ ಏನೇನು ಮಾಡಿಕೊಂಡು ಎಲ್ಲ ಮಾಡಿದರು, ಆದರೂ ಒಂದು ಪಕ್ಷವನ್ನು ಕಟ್ಟಲಿಕ್ಕಾಗಲಿಲ್ಲ. ಆದರೆ ಅವ್ರಿಗೆ ಸಾಧ್ಯ ಆಗಲಾರ್ದು, ಲಂಕೇಶ್ ಅವ್ರಿಗೆ ಸಾಧ್ಯ ಆಗಲಾರ್ದು, ಸ್ವತಃ ಯಡಿಯೂರಪ್ಪನವ್ರಿಗೆ ಸಾಧ್ಯ ಆಗಲಾರ್ದು, ದೆಹಲಿಯಲ್ಲಿ ಕೇಜ್ರಿವ್ರಿಗೆ ಸಾಧ್ಯ ಆಯ್ತು. ಯಾಕಂದರೆ ಭ್ರಷ್ಟಾಚಾರ ವಿರೋಧ ಹೋರಾಟ ಶುರು ಮಾಡಿದರು. ಹಾಗೆ ಇಲ್ಲಿ ಕೊಡಗಾಲಹಳ್ಳಿ ರಾಮಯ್ಯನಂಥ ಪ್ರಾಮಾಣಿಕ ವ್ಯಕ್ತಿಗಳಿದ್ದಾರೆ, ಇದನ್ನು ಭ್ರಷ್ಟಾಚಾರ ವಿರೋಧವಾಗಿ, ಅದರಲ್ಲೂ ಮೇಲ್ಜಾತಿಗಳ ದಬ್ಬಾಳಿಗೆ ವಿರೋಧವಾಗಿ ಒಂದು ಹೋರಾಟವನ್ನು ಶುರು ಮಾಡಿ ಇಲ್ಲಿಯೇ ಈ ಒಂದು ದೊಡ್ಡ ಸಮುದಾಯ. ಈಗಾಗಲೇ ಮೊನ್ನೆ ಸಿದ್ದರಾಮಯ್ಯನವರು ಅದನ್ನು ಜನಗಣತಿ ರೂಪದಲ್ಲಿ ಮಾಡಿಸಿದರು. ಅದರಲ್ಲಿ ನೀವು ನೋಡಿದಿರಿ ಏನಪ್ಪ, 16 ಲಕ್ಷ ಈ ಒಂದು ಲಿಂಗಾಯತರಿದ್ದರೆ, 15 ಲಕ್ಷ ಒಕ್ಕಲಿಗರಿದ್ದಾರೆ, ಕೋಟಿಗೂ ಮೀರಿ ದಲಿತರಿದ್ದಾರೆ ಎಲ್ಲ ಆ ಜೋಡಿ. ಜೊತೆಗೆ ನಮ್ಮ ಏನಪ್ಪ ಅಂತ ವಾಲ್ಮೀಕಿ ಸಮುದಾಯದವ್ರದ್ದು ಎಲ್ಲರೂ ಕೂಡಿದ್ರಪ್ಪ ಅಂದ್ರೆ ದೊಡ್ಡ ಶಕ್ತಿ ಆಗಲಿಕ್ಕೆ ಸಾಧ್ಯದ. ಯಾಕಪ್ಪ ಅವ್ರಿಗೆ ನಾವು ಮುಖ್ಯಮಂತ್ರಿ ಆಗ್ತಾನು, ನಾವು ಮುಖ್ಯಮಂತ್ರಿ ಅಥವಾ ನುಗ್ಗಿದ್ರು ನಿಮ್ಮದೇ ಅಂತ ಒಂದು ಶಕ್ತಿಯನ್ನು ಯಾಕೆ ಮಾಡ್ಕೋಬಾರ್ದು, ಈ ದಿಸೆಯಲ್ಲಿ ಯಾಕೆ ಚಿಂತನೆ ಆಗಬಾರ್ದು ಅಂತ ಆ ದಿಸೆಯಲ್ಲಿ ಇದೊಂದು ಚರ್ಚೆ ನಿಮ್ಮ ಜೊತೆಗೆ ಸುಮ್ಮನೆ ನೋಡೋಣ ಅಂತೇಳಿ. ಯಾಕಂದರೆ ಈಗ ನಿಜವಾಗಿಯೂ ಇಲ್ಲಿ ಹೊಸ ಒಂದು ಶಕ್ತಿ ಬರಬೇಕಾಗಿದ್ರೆ, ಇವೆರಡೂ ಪಕ್ಷಗಳು ಈಗಾಗಲೇ ತಮ್ಮ ಏನಪ್ಪ ಮೂಲ ತಮ್ಮ ಸ್ವರೂಪವನ್ನು ಕಳ್ಕೊಂಡಿದ್ದವು. ಇತ್ತೀಚೆಗೇನು ರಾಹುಲ್ ಗಾಂಧಿಯವರು ಸ್ವಲ್ಪ ಈ ಇಡೀ ದೇಶ ಪಾದಯಾತ್ರೆ ಮಾಡಿ ತಮ್ಮ ವ್ಯಕ್ತಿತ್ವವನ್ನು ತೋರಿಸ್ಕೊಂಡು ಇವತ್ತು ಕಾಂಗ್ರೆಸ್ ಒಂದು ಹೊಸ ಜೋಕೊಂಡಿಗೆ ಇದ್ದಿದ್ದಾರೆ. ಆದರೆ ಹಳೆ ಕಾಂಗ್ರೆಸ್ ಅಲ್ಲ ಅವ್ರದ್ದು, ಹೊಸ ಕಾಂಗ್ರೆಸ್ನ ಅವರು ನಿಜವಾಗಿಯೂ ಇಂಥ ಸಂಘಟನೆಗೆ ಬೆಂಬಲ ಸೂಚಿಸ್ತಾರೆ ಅನ್ನೋಂಥ ಒಂದು ಧೈರ್ಯ. ಅದಕ್ಕಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಅವರ ಪಾದಯಾತ್ರೆ ಆಗಿರ್ಬೋದು, ಈಗಾಗಲೇ ನಮ್ಮ ಏನಪ್ಪ ಅಂತಂದರೆ ರಾಹುಲ್ ಗಾಂಧಿ ಅವ್ರು ಮಾಡಿದ ಪಾದಯಾತ್ರೆ ಆಗಿರ್ಬೋದು, ಇದು ಹೊಸ ಟ್ರೆಂಡ್ ಶುರುವಾಗಿಬಿಟ್ಟದೆ ಇವತ್ತು ಪಾದಯಾತ್ರೆ ಮಾಡುವಂಥದ್ದು ಒಳ್ಳೆಯ ಟ್ರೆಂಡ್ ಅದು. ಯಾಕಪ್ಪ ಅಂದರೆ ಜನರ ಸಮಸ್ಯೆಗಳನ್ನು ಜನರ ಸಮೀಪ ಹೋಗಿ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ದೂರ ಕೂತ್ಕೊಂಡು ಮಾತಾಡೋದ್ರಿಂದ, ದೊಡ್ಡದ್ರು ಮಾತಾಡೋದ್ರಿಂದ, ಬೊಗಳೆ ಮಾತಾಡೋದ್ರಿಂದ ಸಾಧ್ಯ ಇಲ್ಲ. ಮತ್ತು ಭ್ರಷ್ಟಾಚಾರವನ್ನು ಕಿತ್ತು ಹಾಕಬೇಕಾಗಿದ್ದಪ್ಪ ಅಂದರೆ ಸ್ವತಃ ನಾವು ಶುದ್ಧ ಹಸ್ತ್ರ ಆಗಬೇಕು, ಜೊತೆಗೆ ನಮ್ಮ ಜೊತೆ ಶುದ್ಧ ಹಸ್ತ್ರ ಇರಬೇಕು, ಮತ್ತು ಹೋರಾಟಗಾರರು ಇರಬೇಕು, ಸಮಾಜಕ್ಕೆ ತಿಳ್ಕೊಂಡಂಥವ್ರು ಇರಬೇಕು,
ಅಂದಾಗ ಮಾತ್ರ ಒಂದು ಏನೋ ಹೊಸದನ್ನು ಸಾಧಿಸ್ಲಿಕ್ಕೆ ಸಾಧ್ಯ. ಯಾಕಂದರೆ ಈಗಾಗಲೇ ದೇವನೂರು ಮಹಾದೇವ್ ಅವರು ನಿಮಗೆ ಗೊತ್ತದ ಅವ್ರದ್ದು ಹೆಸರು, ದೇವನೂರು ಮಹಾದೇವರವ್ರ ಹೆಸರು ನೆನಪಾಗ್ತಾ ಇಲ್ಲ ನನಗೆ ಇಲ್ಲಿವರೆಗೆ, ಈಗ ಜಸ್ಟ್ ನೆನಪು ಬಂದುಬಿಡ್ತು. ಅವ್ರು ದೊಡ್ಡ ಹೋರಾಟ ಮಾಡ್ತಿದ್ದಾರೆ ಹೊಸ ಪಕ್ಷ ನೆನಪಂತ ಅವ್ರು ತೊರೆಯಲು ಅದ ಕೋಟ್ಗನಹಳ್ಳಿ ರಾಮಯ್ಯ ಆಗಿರ್ಬೋದು, ಈ ಒಂದು ನಮ್ಮ ಮಹಾದೇವನವರಾಗಿರ್ಬೋದು, ಬರು ರಾಮಚಂದ್ರಪ್ಪನಂಥವ್ರಾಗಿರ್ಬೋದು, ಇವರೆಲ್ಲರೂ ಈ ಒಂದು ಬಿದ್ದ ಸಮುದಾಯದ ದೊಡ್ಡ ಸಮುದಾಯದ ಪ್ರತಿಪಾದಕರು, ಎಲ್ಲ ನ್ಯಾಯ ಸಿಗಲಿ ಅಂತ ಲಂಕೇಶ್ವರ ಆದೇಶದಲ್ಲಿ ಪ್ರಯತ್ನ ಮಾಡಿದಂಥವ್ರು. ಅಂದರೆ ಹೇಳೋ ಉದ್ದೇಶ ಏನಪ್ಪ ಅಂತಂದರೆ, ಈ ಎಲ್ಲ ನೆಲೆಗೆ ಒಂದು ದೊಡ್ಡ ಆರ್ಥಿಕ ಬಲ ಬೇಕಾಗ್ತದೆ. ಈಗ ಅಹಿಂದನ್ನು ಕಟ್ಟುವ ದೊಡ್ಡ ಪಾತ್ರ ಇದ್ದಿದ್ದು ಸತೀಶ್ ಅವ್ರದ್ದು. ಅದಕ್ಕೆ ಸತೀಶ್ ಅವರು ಈ ಒಂದು ಪ್ರಯತ್ನವನ್ನು ಈ ದೇಶದಲ್ಲಿ ಯಾಕೆ ಮಾಡಬಾರ್ದು? ಸಿದ್ದರಾಮಯ್ಯನಂತ ಈಗ 75 ವರ್ಷ ಅದು ಅವ್ರಿಗೆ ಮುಸ್ಲಿಂ ಏನು ಅವರು ಹಿಂದೂ ಸಲುವಾಗಿ ದೊಡ್ಡ ಸಾಹಸ ಮಾಡ್ತಾರಂತ ಅನ್ನಿಸ್ತಾ ಇಲ್ಲ. ಅದರಲ್ಲೂ ಈ ಒಂದು ಗ್ಯಾರಂಟಿ ದೊಡ್ಡ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಅವ್ರದ್ದು. ಅದಕ್ಕೆ ಈ ದುಡ್ಡು ಬೆಳೆಸ್ಕೊಂಡ್ರಪ್ಪ ಅನ್ನೋದು ಒಂದೇನಪ್ಪ ಕಪ್ಪು ಚುಕ್ಕಿ ಅವ್ರಿಗೆ. ಅದು ಬೆಳೆಸ್ಕೊಂಡ್ರೋ ಇಲ್ಲೋ ಎಲ್ಲಿ ತರ್ತಾರೋ ಮೂಲ ನಮಗಂತೂ ಇನ್ನೂ ಗೊತ್ತಾಗ್ತಾ ಇಲ್ಲ. ಬಟ್ ಈ ನಡೆದ ಘಟನೆಗಳ ಮೇಲಿಂದ ಆಧಾರದ ಮೇಲಿಂದ ಸಿದ್ದರಾಮಯ್ಯನವರು ತಮ್ಮ ಮೂಲ ಮೊದಲನೇ ವ್ಯಕ್ತಿತ್ವ ಕಳ್ಕೊಂಡ್ರೆ ಸ್ವತಃ ಎತ್ತವ್ರಿಂದ ಹೇಳ್ತಾರೆ ಎಲ್ಲ ಹೋದಲ್ಲೆಲ್ಲ ಮೊದಲನೇ ಸಿದ್ದರಾಮಯ್ಯರು ಅಲ್ಲ ಇವರಂತ. ಅದಕ್ಕಾಗಿ ಈ ಎಲ್ಲ ನೆಲೆಯಲ್ಲಿ ಯತ್ನಾರ ಒಂದು ಹೊಸ ಪಕ್ಷ ಕಟ್ಟಬೇಕು ನೀವೆಲ್ಲ ಅಂತ ಅವ್ರಿಗೆ ಹೇಳೋ ಬದಲಾಗಿ ತಾವು ತಮ್ಮ ಜೊತೆಗಾರರಿದ್ದಾರೆ, ಒಳ್ಳೆಯ ರಮೇಶ್ ಜಾರಕಿಹೊಳಿಯರಾಗಿರ್ಬೋದು, ಸತೀಶ್ ಅವ್ರ ಜೊತೆಗೆ ಒಂದು ಒಳ್ಳೆಯ ಸಂಬಂಧಗಳು ಇದ್ದಾವೆ. ಏನಂದರೆ ಎಲ್ಲರೂ ಈ ಹೊಂದಾಣಿಕೆ ರಾಜಕಾರಣ ಅಂತ ಇಲ್ಲೂ ಮಾಡ್ಕೊಳ್ತಾ ಬಂದಿದ್ದಾರೆ. ನೋಡಿರಿ ರಮೇಶ್ ಜಾರಕಿಹೊಳಿ ಬಿ ಜೆ ಪಿ ಅಂತ ತಿಳ್ಕೊಂಡು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ಬೋದು ಇಲ್ಲ ಅಂತಲ್ಲ, ಬಟ್ ಅಲ್ಲೆಲ್ಲ ಹೊಂದಾಣಿಕೆಗಳು ಇದ್ದಾವೆ. ಇಲ್ಲ ಅಂತ ಅನ್ನಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇವತ್ತು ಈ ಎಲ್ಲ ನೆಲೆಯಲ್ಲೇ ಈ ಒಂದು ಹೊಸ ರಾಜಕೀಯ ಚಿಂತನೆ ಅಥವಾ ಪ್ರತಿರೋಧದ ಧ್ವನಿಗಳು ಅಂತೇಳಿ ನಮ್ಮ ರಾಮಯ್ಯ ಅವರು ಮಾಡಿದ್ದಾರೆ, ಪ್ರತಿರೋಧದ ಧ್ವನಿಗಳು. ಆ ಒಂದು ಹೋರಾಟಕ್ಕೆ ಎಲ್ಲ ರೀತಿಯ ಆರ್ಥಿಕ ಸಹಾಯವನ್ನು ಮತ್ತು ವೈಚಾರಿಕವಾಗಿ ಅವರು ಅದಾರ ಅವರಿಂದ ನಿಂತರೆ ನಿಶ್ಚಿತವಾಗಿಯೂ ಈ ರಾಜ್ಯಕ್ಕೆ ಒಂದು ಮೂರನೇ ಶಕ್ತಿಯಾಗಿ ಆಗುವಂಥ ಶಕ್ತಿ ಇವರಲ್ಲಿ ಎಲ್ಲರಲ್ಲೂ ಅದ. ಯಾಕೆ ಜನ ಅದಾರಲ್ಲ, ಜನ ಇದ್ದಾರೆ, ವಿಚಾರವಂತರಿದ್ದಾರೆ, ಹೋರಾಟಗಾರರಿದ್ದಾರೆ. ಏನು ಸಾಮಾನ್ಯರಲ್ಲ, ದೇವನೂರು ಮಹಾಜನಂಥವರು, ಮುಂದೆ ಭಂಜಗೇರಿಯವರು, ಭಂಜಗಿರಿ ಪ್ರಕಾಶ್ ಅವರು, ಜೊತೆಗೆ ನಮ್ಮ ಅನೇಕ ಲೇಖಕರು, ಮತ್ತು ರಾಮಯ್ಯನವರು, ಮತ್ತು ನಮ್ಮ ಏನಪ್ಪ ಅಂತಂದ್ರೆ ಮಹಾದೇವನವರು, ಅದ್ರ ಜೊತೆಗೆ ಹಿರೇಮಠರವರು ಸಹಿತ ಹೋರಾಟ ಮಾಡುವಂಥ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇವೆಲ್ಲದಕ್ಕೂ ಹೊಸ ರೂಪ ದಲಿತ ಸಂಘರ್ಷ ಸಮಿತಿ ಅವರು ಹೋರಾಟ ಮಾಡ್ತಾ ಬಂದಿದ್ದಾರೆ. ಇವ್ರ ಜೊತೆಗೆ ರೈತ ಸಂಘವನ್ನು ನೀವು ಜೋಡಿಸ್ಕೊಂಡ್ಬಿಟ್ರಪ್ಪ ಅಂತಂದರೆ ರೈತ ಸಂಘವು ಒಂದು ಏನಪ್ಪ ಅಂತಂದರೆ ಶುದ್ಧ ಸಮುದಾಯದಿಂದ ಬೆಳೆದಂಥ ಒಂದು ದೊಡ್ಡ ಹೋರಾಟ ಆಗ್ಯದ. ಅವ್ರನ್ನೂ ವಿಶ್ವಾಸ ತೊಗೊಂಡ ಈ ರೈತರ ಸಮಸ್ಯೆಗಳಿಗೆ ಒಂದು ಪರಿಹಾರ ಹುಡುಕುವಂಥ ಕೆಲಸ ಮಾಡಿದ್ರೆ ಅದು ದೊಡ್ಡ ಸಮುದಾಯ ಆಗ್ತದೆ. ಈಗಾಗಲೇ ನಿಮಗೆ ಗೊತ್ತದ ಮೋದಿಯವರು ಅವ್ರು ಬಡವರು ಯಾರಪ್ಪ, ಬಡತನ ಒಂದು ಜಾತಿ ಅಂತ ಹೇಳ್ತಾ ಇದ್ದಾರೆ, ಆನಂತರ ಮಹಿಳೆ ಅಂತ ಹೇಳ್ತಾ ಇದ್ದಾರೆ, ರೈತ ಅಂತ ಹೇಳ್ತಾ ಇದ್ದಾರೆ, ಯುವಕರು ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲ ಸಿಗ್ತಾರೆ ನಿಮಗೆ, ರೈತರು ಸಿಗ್ತಾರೆ, ಮಹಿಳೆಯರು ಸಿಗ್ತಾರೆ, ಶೋಷಿತ ವರ್ಗದವ್ರು ಸಾಕಷ್ಟು ಸಿಗ್ತಾರೆ. ಇವರೆಲ್ಲ ತೊಗೊಂಡು ಒಂದು ಮಹತ್ವಾಕಾಂಕ್ಷೆ ಸ್ವತಃ ರಮೇಶ್ ಅವರಲ್ಲೇ ಆಗಿರ್ಬೋದು, ಸತೀಶ್ ಅವರಲ್ಲೇ ಆಗಿರ್ಬೋದು, ಒಂದು ಮಹತ್ವಾಕಾಂಕ್ಷೆ ಅದ. ನಾವು ಏನಾದರೂ ಮಾಡಬೇಕಪ್ಪ ಜನಕ್ಕೆ, ಜೊತೆಗೆ ನಾವು ಚೀಫ್ ಮಿನಿಸ್ಟರ್ ಅಥವಾ ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಶೆಗಳಿದೆ. ಈ ಒಂದು ಹೊಸ ಸಂಘಟನೆಯನ್ನು ಮಾಡಿದರೆ ಉತ್ತಮ ಅಲ್ಲೇನು ಅನ್ನೋದು ಒಂದು ಸಣ್ಣ ಒಂದು ಪ್ರಶ್ನೆ. ಅದಕ್ಕೆ ಅವ್ರು ಏನು ತಿಳ್ಕೊಂಡು ಮಾಡ್ತಾರೋ ಮಾಡಲಿ, ಅವ್ರು ಬಿಟ್ಟಂಥ ವಿಷಯ. ಯಾಕಂದರೆ ಒಂದು ವಿಚಾರ ಎದ್ದಿದೆ ಈಗ ಸಂದರ್ಭದಲ್ಲಿ, ಮತ್ತು ಅದರಲ್ಲೂ ಒಂದು ಮೂರನೇ ಶಕ್ತಿ ಬರಬೇಕಾಗಿದೆ. ಯಾಕಂದರೆ ನಿಮಗೆ ಗೊತ್ತದ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಕುಟುಂಬ ರಾಜಕಾರಣದಿಂದಾಗಿ ಇವತ್ತು ಜೆ ಡಿ ಎಸ್ ಒಂದು ರೀತಿಯಿಂದ ಮುಳುಗ್ತದೋ ಏನೋ ಗೊತ್ತಿಲ್ಲ ಆ ಪರಿಸ್ಥಿತಿ ಅದ. ಜೆ ಡಿ ಆ್ಯಕ್ಚುಲಿ ಈ ಬಿ ಜೆ ಪಿಯವರಿಗೂ ಜೆ ಡಿ ಎಸ್ ಬೇಕಾಗಿಲ್ಲ, ಕಾಂಗ್ರೆಸ್ಸಿಗರಿಗೂ ಬೇಕಾಗಿಲ್ಲ, ಅನಿವಾರ್ಯವಾಗಿ ಇಟ್ಕೊಂಡು ಹೊರಟಿದ್ದಾರೆ ಒಬ್ಬರೊಬ್ಬರು ತಾವು ಉಳಿಸುವಾಗ. ಅದು ಇನ್ನು ಕೆಲವೇ ದಿನಗಳಲ್ಲಿ ಅದು ಮುರಿದು ಬಿದ್ದರೂ ಬಿಡ್ಬೋದು, ಹೇಳೋಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಒಂದು ಮೂರನೇ ಶಕ್ತಿ ಕರ್ನಾಟಕದಲ್ಲಿ ಬಂದರೆ ಭಾಳ ಉತ್ತಮ ಆಗ್ತದೆ. ಅದು ಲಂಕೇಶ್ವರ ಕನಸನ್ನು ಸಾಕಾರ ಮಾಡಿದಂಗಾಗ್ತದೆ. ಇವತ್ತು ರಾಮಯ್ಯನವರು ವಯಸ್ಸಾಗಿದೆ ಅವ್ರಿಗೂ, ಕೋಟ್ಗನಹಳ್ಳಿ ರಾಮಯ್ಯನವರಿಗೆ ಅವ್ರಿಗೂ ಒಂದು ಅನುಕೂಲ ಮಾಡಿದಂಗೆ ಆಗ್ತದೆ. ಬರಗೂರು ರಾಮಚಂದ್ರಪ್ಪರಾಗಿರ್ಬೋದು, ಜೊತೆಗೆ ನಮ್ಮ ಮಹಾದೇವ್ ಅವರು, ದೇವನೂರು ಮಹಾದೇವ್ ಅವರು, ಇವ್ರಿಗೆಲ್ಲರಿಗೂ ಒಂದು ನೆಲೆ ಆಗುವಂಥ ನೆಲೆಯಲ್ಲೇ ಪುಲೆ ಮತ್ತು ಅಂಬೇಡ್ಕರ್ ಜೊತೆಗೆ ನಿಮಗೆ ಗೊತ್ತದೆ ಇವ್ರ ಜೊತೆಗೆ ನಮ್ಮ ಸತೀಶ್ ಅವರು ಮತ್ತು ರಮೇಶ್ ಅವರು ಒಂದು ಗುರುತಿಸ್ಕೊಳ್ಳೋದ್ರಿಂದಾಗಿ ಒಂದು ದೊಡ್ಡ ಮೂಮೆಂಟ್ ಆಗ್ತದೆ. ಇದೆಲ್ಲ ಇದನ್ನು ಮಾಡಿದರೆ ಏನು ತಪ್ಪದ, ಮೂರನೇ ಶಕ್ತಿ ಯಾಕೆ ಕೊಟ್ಟು ಹಾಕಬಾರ್ದು ಅನ್ನೋದನ್ನು ಚಿಂತನೆ ಮಾಡಲಿ. ಇದು ಇದು ಬರ್ತಾ ಇದ್ದಲ್ಲ, ಜನಮಾನದಲ್ಲಿ ಬರ್ತಾ ಇದೆ ನಿಧಾನಕ್ಕೆ. ವಿಚಾರವಾದಿಗಳನ್ನ ಜೊತೆ ಮಾತಾಡಿದ್ದಾರೆ ಸಾಕಷ್ಟು ಜನ, ಅದನ್ನು ರೈತ ಸಂಘಟನೆಗೆ ಹೆಲ್ಪ್ ಆಗ್ತದೆ. ಮಿನಿಮಮ್ ಪ್ರೈಸ್ ರೇಟ್, ಸಪೋರ್ಟಿಂಗ್ ಪ್ರೈಸ್ ರೇಟ್ ಬರಬೇಕಾಗ್ಯದ. ಅದನ್ನು ಕಾನೂನು ಮಾಡಲಿಕ್ಕೆ ಸಾಧ್ಯದ, ಅಸಾಧ್ಯ ಅಂತ ಏನಿಲ್ಲ. ಈ ಎಲ್ಲ ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲೇ ಮೂರನೇ ಹೊಸ ಶಕ್ತಿ ಹುಟ್ಟಲಿ. ಅದಕ್ಕೆ ಈ ಒಂದು ನೆಲೆಯಲ್ಲಿ ಆರ್ಥಿಕ ಸಹಾಯ ಮಾಡಿಕೊಂಡು ಅದು ಬೆಳೆಸ್ಕೊಂಡು ಹೋಗಲಿ. ಮತ್ತು ವಿಚಾರದಲ್ಲಿ ಇತ್ತೀಚೆಗೆ ರಮೇಶ್ವರನ ಭಾಷಣ ಕೇಳಿದಾಗ, ಸತೀಶ್ವರ ಭಾಷಣ ಕೇಳಿದಾಗ ಒಂದಿನೋ ಹೊಸದನ್ನು ಮಾಡಬೇಕು ಅಂತ ಹೊಸಕ್ಕೆ ಕಾಣ್ತಾ ಇದೆ. ಜನರ ಬಗ್ಗೆ, ಅದರಲ್ಲೂ ಹಿಂದುಳಿದ ಜನರ ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ ಇದ್ದಂಗೆ ಅನ್ನಿಸ್ತದೆ. ಅದಕ್ಕೆ ಅವ್ರಿಗೆ ಸಾಹಸ ಮಾಡಿದರೆ ಒಂದು ರೀತಿ ಕರ್ನಾಟಕದ ಮತ್ತು ದೇಶದ ರಾಜಕಾರಣದಲ್ಲೇ ಹಿಂದುಳಿದವರ ರಾಜಕಾರಣಕ್ಕೆ ಒಂದು ಹೊಸ ಒಂದು ಶಕ್ತಿ ಬರಬಹುದೇನೋ.
ಯಾಕಂದರೆ ಈ ಸಂದರ್ಭದಲ್ಲಿ ಇದನ್ನು ಒತ್ತಿಕೊಳ್ಳೋದೇನಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಮೊದಲನೇ ಶಕ್ತಿಗಳ್ಕೊಳ್ತಾ ಇದ್ದಾರೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಅದಕ್ಕೆ ಇಲ್ಲಿ ಹೊಸ ಜನ ಇದ್ದಾರೆ, ಇವನ್ನೆಲ್ಲ ತೊಗೊಂಡು ಮಾಡಿದರೆ ಯಾಕೆ ಆಗಬಾರಪ್ಪ ಮೂರನೇ ಪಾರ್ಟಿ ಮೂರನೇ ಶಕ್ತಿ? ಇದು ನನಗೆ ಅನಿಸುತ್ತೆ ನಿಮ್ಗೆ ಲೈಕ್ ಆಗ್ತದಿಲ್ಲ ಗೊತ್ತಿಲ್ಲ, ಲೈಕ್ ಲೈಕ್ ಮಾಡಿರಿ, ಜೊತೆಗೆ ಡಿಸ್ಲೈಕ್ ಡಿಸ್ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅದಕ್ಕೆ ಹೆಚ್ಚಿಗೆಪ್ಪ ಅಂತಂದ್ರೆ ಕಾಮೆಂಟ್ ಮಾಡಿರಿ, ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಹೇ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.